ಸಚಿನ್ ಅಂತ ರಾಯಚೂರಿನಿಂದ. ನಮಸ್ಕಾರ ಸಚಿನ್ ಅವರೇ. ನಮಸ್ಕಾರ ಸರ್. ಮಾತಾಡಿ, ಏನ್ ಸಮಸ್ಯೆ ಇದೆ? ಸ್ವಲ್ಪ ಜೋರಾಗಿ ಮಾತಾಡಿ ಸಚಿನ್. ಸರ್ ನಮ್ಗೆ 36 ಏಜ್ ರೀ. ಹೇಳಿ ಸಚಿನ್. ಸರ್ ನನ್ಗೆ 95 ಐತ್ರಿ ವೈಟ್. 95 ಕೆಜಿ. ಸ್ವಲ್ಪ ಅಸ್ತಮೈತನ ಜಾಸ್ತಿ ಮಾಡ್ಕೊಂತೀನಿ ಸರ್ ಮೊದಲೈತಿ. ಹಂಗಾಗಿ ಸ್ವಲ್ಪ ಈಗ ಜೀವನದಲ್ಲಿ ಸ್ವಲ್ಪ ಇದನ್ಸಕತ್ತೆ ಸರ್, ಕಡಿಮೆ ಆಗಿದೆ ಅವಾಗ ಜೀವ ಜೀವನ ಸಕತ್ತೆ. ಸಂಭೋಗ ಮಾಡ್ಬೇಕಾದ್ರೆ ಜಿಲ್ಡ್ ಔಟ್ ಆಗುತ್ತೆ ಸರ್. ಅವರು ಇದನ್ನು ಹೇಳ್ಬಿಟ್ಟಿದ್ದಾರೆ, ಅವರೇ ವಯಸ್ಸಿದೆ. ಇದು ಮಕ್ಕಳಿದಾರ? ಮಕ್ಕಳಿದ್ದಾರೆ. ಈಗ ನೀವು ಈಗ ವೆಯ್ಟ್ ಜಾಸ್ತಿ ಆಗಿದೆ ಏನಂದ್ರಲ್ಲ, ಯಾವಿಂದ ಜಾಸ್ತಿ ಆಗಿದ್ದು? ನಾನು ಮೊದಲಿಂದನೇ ಜಾಸ್ತಿ. ಓ, ಮುಂಚೆಯಿಂದ ನೀವು ಇಷ್ಟೇ ವೆಯ್ಟ್ ಇದ್ದೀರಾ? ಮದುವೆ ಆದಾಗಲೂ ಇಷ್ಟೇ ವೆಯ್ಟ್ ಇದ್ದೀರಾ? ಮತ್ತೆ ಅಲ್ಲದೆ 95 ನಿಮ್ಮನ್ನೆಲ್ಲ ಮದುವೆ ಆಗಾರ ಅವರು? ಇವ್ರು ದಪ್ಪ ಮದುವೆ ಆಗ್ತಿರಲಿಲ್ಲ. ಈಗ ನೀವು 20 ಕೆಜಿ ಜಾಸ್ತಿ ಆಗಿದ್ದೀರಲ್ಲ, ಅದೇ ಬಹುತೇಕ ಕಾರಣ ನಿಮ್ಮ ಎಲ್ಲ ಮುಂದಕ್ಕೆ ಬರತಕ್ಕಂಥ ಕಾಯಿಲೆಗಳಿಗೆ. ಈವನ್ ಹಾರ್ಟ್ ಅಟ್ಯಾಕ್ ಆಗಲಿ, ಅಥವಾ ಜಾಯಿಂಟ್ ಪೇನ್ಸ್ ಆಗಲಿ, ಅಥವಾ ಬಿ ಪಿ ಆಗಲಿ, ಅಥವಾ ಶುಗರ್ ಆಗಲಿ, ಒಂದೇ ಒಂದು ವಾಕ್ಯದಲ್ಲಿ ಹೇಳಬೇಕು ಅಂತಂದರೆ, ಒಬಿಸಿಟಿ ಈಸ್ ಒನ್ ಆಫ್ ದಿ ಡೆಡ್ಲಿಯೆಸ್ಟ್ ಎನಿಮಿ ಆಫ್ ಜನರಲ್ ಹೆಲ್ತ್. ಸಾಮಾನ್ಯ ಆರೋಗ್ಯಕ್ಕೆ ಮಾರಕ ಈ ಬೊಜ್ಜುತನ. ಯಾತಕ್ಕೆ ಅಂದರೆ ಈ ಬೊಜ್ಜುತನದಲ್ಲಿ ಈ ಅನ್ವಾಂಟೆಡ್ ಕೊಲೆಸ್ಟ್ರಾಲ್ ಏನಿದೆ ಅದು ಹೋಗಿ ಶರೀರದ ಎಲ್ಲಾ ಭಾಗಗಳಲ್ಲೂ ಶೇಖರಣೆ ಆಗ್ತದೆ. ನಿಜ ನಿಜ. ಅದರಲ್ಲೂ ಸಹ ರಕ್ತ ನಳಿಕೆ ಕುತ್ಕೊಂಡ್ಬಿಡ್ತದೆ. ನಿಜ. ರಕ್ತ ನಳಿಕೆಗಳು ಒಳಗಡೆ ಕುಳಿತುಕೊಂಡ್ರೆ ಈ ಕೊಳಾಯಿನಲ್ಲಿ ಒಳಗಡೆ ಕಸ ಸೇರ್ಕೊಂಡಂಗೆ ರಕ್ತ ಸರಾಗವಾಗಿಲ್ಲ, ಟರ್ಬುಲೆನ್ಸ್ ಆಗ್ತದೆ, ಬಿ ಪಿ ರೈಸ್ ಆಗ್ತದೆ, ಹಾರ್ಟ್ ಮೇಲೆ ಪ್ರೆಷರ್ ಬೀಳುತ್ತದೆ. ಜೊತೆಗೆ ಯಾವ ಯಾವ ಅಂಗಾಂಗಕ್ಕೆ ಹೋಗೋ ರಕ್ತ ಚಲನೆ ಕಡಿಮೆ ಆಗಿದೆ ಆ ಅಂಗಾಂಗ ಕಾರ್ಯತತ್ಪರತೆನ ಕಳ್ಕೊಳ್ಳುತ್ತೆ. ಶಿಶ್ನುವಿಗೆ ಹೋಗತಕ್ಕಂಥ ಪೀನಿಯಲ್ ಆರ್ಟರಿ ರಕ್ತ ಚಲನೆ ಕಡಿಮೆ ಆದರೆ ಪೀನಿಸ್ ಬಿದ್ದು ಹೋಗ್ತದೆ, ಎರೆಕ್ಟೈಲ್ ಡಿಸ್ಫಂಕ್ಷನ್. ಈಗ ಇವ್ರಿಗೆ ಆಗೋದೇ ಇಲ್ಲ, ಆಗೋದಿಲ್ಲ. ಈ ಕಣ್ಣಿಗೆ ಹೋಗತಕ್ಕಂತಹ ರಕ್ತ ನಳಿಕೆಗೆ ಒಳಗಡೆ ಏನಾದರೂ ಬ್ಲಡ್ ಕ್ಲಾಟ್ ಆದರೆ ಸಡನ್ ಬ್ಲ್ಯಾಕ್ಔಟ್ ಆಗ್ಬಿಡ್ತದೆ, ಕಗ್ಗತ್ಲು ಅಂದ್ರೆ ಒಂದೇ ಸರಿ ಕಣ್ಣೇ ಹೋಗ್ಬಿಡ್ತದೆ. ಅದಕ್ಕೆ ರಿಟಿನೋಪತಿ ಅಂತ ಯಾವಾಗ್ಲೂ ಕಣ್ಣಿನ ಡಾಕ್ಟರ್ಗಳು ರಿಟಿನೋಸ್ಕೋಪ್ ನೋಡುತ್ತಾ ಇರ್ತಾರೆ ಎಷ್ಟು ಬ್ಲಾಕ್ ಆಗಿದಾವೆ ಅಂತ. ಈ ಹೃದಯ ಡಾಕ್ಟರ್ಗಳು ಈ ಕರೋನರಿ ಆರ್ಟರಿಗಳು ಎಷ್ಟು ಬ್ಲಾಕ್ ಆಗಿದೆ ನೋಡ್ತಾರಲ್ಲ, 30% ಬ್ಲಾಕ್, 40% ಬ್ಲಾಕ್ ಅಂತ. ಅದೇ ರೀತಿ ಕಣ್ಣಿನಲ್ಲಿ ಅವಕ್ಕೆಲ್ಲ ಬಹುತೇಕ ಕಾರಣಗಳೇನೆಂದ್ರೆ ಅಥೀರೋಸ್ಕ್ಲಿರೋಸಿಸ್ ಅಂದ್ರೆ ರಕ್ತ ನಳಿಕೆ ಒಳಗಡೆ ಕುಳಿತುಕೊಳ್ಳತಕ್ಕಂತಹ ಈ ಹೆಪ್ಪುಗಟ್ಟುವ ಈ ಕೊಲೆಸ್ಟ್ರಾಲ್. ಬಟ್ ಒಬಿಸಿಟಿನೇ ಬೇರೆ, ಕೊಲೆಸ್ಟ್ರಾಲೇ ಬೇರೆ ಅಲ್ವಾ ಡಾಕ್ಟ್ರೆ? ಇದು ಎರಡು ಒಂಥರ ಪರ್ಯಾಯ ಪದಗಳು. ಒಬಿಸಿಟಿ ಬಂದಾಗ ಆಟೋಮೆಟಿಕ್ ಆಗಿ ಶರೀರದಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಆಗುತ್ತೆ. ಕೊಬ್ಬಿನ ಅಂಶ ಜಾಸ್ತಿ ಆದ ತಕ್ಷಣ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಅವೇ ತಾನೇ ಕೊಬ್ಬಿನ ಅಂಶಗಳು. ಸೊ ಅವಾಗ ಎಲ್ಲರೂ ಕೂತ್ಕೊಳ್ಳೇಬೇಕಲ್ಲ ಶರೀರದಲ್ಲಿ. ಜಾಯಿಂಟ್ಗಳಲ್ಲಿ ಕೂತ್ಕೊಂಡ್ರೆ ಜಾಯಿಂಟಲ್ಲಿ ಸ್ಪೇಸ್ ಕಡಿಮೆ ಆಗಿ ಕೀಲು ನೋವು, ಕಾಲು ನೋವುಗಳು ಬರ್ತದೆ. ಬೆನ್ನಲ್ಲಿ ಹೋಗಿ ಕೂತ್ಕೊಂಡ್ರೆ ಸೊಂಟ ನೋವು ಶುರುವಾಗುತ್ತೆ. ಹೊಟ್ಟೆ ತುಂಬ ಸುತ್ತಾಗ ಕೂತ್ಕೊಂಡ್ರೆ ಹೊಟ್ಟೆ ಭಾರ ಆದಂಗಾಗಿ ಲವಲವಿಕೆನೆ ಇರೋದಿಲ್ಲ. ಅಂದ್ರೆ ಯಾವ ಯಾವ ಅಂಗಾಂಗದಲ್ಲಿ ಎಲ್ಲೆಲ್ಲಿ ಎಷ್ಟು ಪ್ರಮಾಣದಲ್ಲಿ ಕೊಬ್ಬು ಕುಳಿತುಕೊಳ್ಳುತ್ತೆ ಅಲ್ಲಲ್ಲಿ ಆ ಅಂಗಾಂಗನ ಅದು ಸೌಸ್ತಾ ಬರ್ತದೆ. ಅದರಿಂದ ನೀವು ನಿಯಮಿತವಾಗಿ ವ್ಯಾಯಾಮ ಮಾಡಿ, ಡಯಟ್ ಮಾಡಿ, ಎಕ್ಸರ್ಸೈಸ್ ಮಾಡಿ, ತೂಕ ಇಳಿಸ್ಕೊಳ್ಳಿ, ನಿಮಗೆ ತಾನಾಗ್ತಾನೆ ಸರಿಯಾಗುತ್ತೆ.